हेलो गाइस, वेलकम बैक टू मई अपडेट्स एजुकेशनल यूट्यूब चैनल आल यूनिवर्सिटी अपडेट के निम्हे स्वागत गाइस। इवत्तु नम्म कर्नाटकदल्लि ओंदु यूनिवर्सिटी कडेयिंद ओंदु इंपार्टेंट अपडेट बंदिदे। ई ओंदु यूनिवर्सिटी स्टूडेंट्स परवागी ओंदु डिसिशन अन्नु तगोंडिद्दारे। ಆ ಒಂದು ಏನ್ ಡಿಸಿಷನ್ ತಗೊಂಡಿದ್ದಾರೆ ನಿಮಗೂ ಈಗ ಬೇರೆ ಯೂನಿವರ್ಸಿಟಿ ವಿದ್ಯಾರ್ಥಿಗಳು ಈ ವಿಡಿಯೋವರೆಗೂ ನೋಡಕ್ ಟ್ರೈ ಮಾಡಿ, ಯಾಕಂದ್ರೆ ನಿಮಗೂ ಈ ತರ ಡಿಸಿಷನ್ ತಗೋಬೇಕಾ, ನಿಮಗೂ ಯಾವ ಒಂದು ಯೂನಿವರ್ಸಿಟಿಯಲ್ಲಿ ತಗೊಂಡಿರೋ ಒಂದು ಡಿಸಿಷನ್ ನಿಮಗೂ ಇಷ್ಟ ಆಗುತ್ತೆ ಗೈಸ್ 100%। ಎಲ್ಲ ಒಂದು ವಿದ್ಯಾರ್ಥಿಗಳು ಈ ವಿಡಿಯೋ ಕೊನೆವರೆಗೂ ನೋಡಿ, ಅದಕ್ಕೆ ಮುಂಚೆ ಯಾರು ನಮ್ಮ ಚಾನೆಲ್ ಅನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಯಾಕಂದ್ರೆ ನೀವು ಮಾಡ್ಕೊಳ್ಳೋ ಒಂದು ಲೈಕ್ ಸಬ್ಸ್ಕ್ರೈಬ್ ಇದ್ದರೆ ನಾನು ಶಿಕ್ಷಣ ಇಲಾಖೆಗೆ ಸಂಬಂಧಪಟ್ಟಂತ ಎಲ್ಲ ಒಂದು ಸರಿಯಾದ ಮತ್ತು ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸ್ಕೊಡ್ತಿರ್ತೀನಿ। ಎಲ್ಲರದ್ದು ಲೈಕ್ ಸಬ್ಸ್ಕ್ರೈಬ್ ಆಯ್ತು ಅನ್ಕೊಳ್ತೀನಿ, ನೀವು ಈ ತರ ನಮಗೆ ಲೈಕ್ ಸಬ್ಸ್ಕ್ರೈಬ್ ಪ್ರೋತ್ಸಾಹಿಸ್ತಿರಬೇಕು। ಈಗ ನಾನು ಡೈರೆಕ್ಟ್ ಟಾಪಿಕ್ಗೆ ಬರ್ತೀನಿ, ಏನಂದ್ರೆ ಕರ್ನಾಟಕ ಯೂನಿವರ್ಸಿಟಿ ಧಾರವಾಡದಲ್ಲಿ, ಕರ್ನಾಟಕ ಯೂನಿವರ್ಸಿಟಿ ಧಾರವಾಡದಲ್ಲಿ ಸ್ಟೂಡೆಂಟ್ಸ್ ಪರವಾಗಿ ಒಂದು ಡಿಸಿಷನ್ ಅನ್ನು ತಗೊಂಡಿದ್ದಾರೆ। ನೀವು ಸ್ಟೂಡೆಂಟ್ಸ್ ಪರವಾಗಿ ಅಂದ್ರೆ ಏನಾದರೂ ಎಕ್ಸಾಮ್ಸ್ ಕ್ಯಾನ್ಸಲ್ ಮಾಡಿಸಿದಾರಾ ಅನ್ಕೋಬಹುದು, ಎಕ್ಸಾಮ್ ಏನು ಕ್ಯಾನ್ಸಲ್ ಮಾಡಿಲ್ಲ, ಆದರೆ ಏನೊಂದು ಡಿಸಿಷನ್ ತಗೊಂಡಿದ್ದಾರೆ ಅಂದ್ರೆ ಒಂದು ಈವೆನ್ ಸಮ್ ಪ್ಲಸ್ ಆಡ್ ಸಮ್ ಎಕ್ಸಾಮ್ ಎರಡು ಒಂದು ಎಕ್ಸಾಮ್ಸ್ಗೂ ಸ್ಟೂಡೆಂಟ್ಸ್ಗೆ ಹೆಲ್ಪ್ಫುಲ್ ಆಗೋ ಥರನೇ ಒಂದು ಡಿಸಿಷನ್ ತಗೊಂಡಿದ್ದಾರೆ। ನೋಡಿ ಏನೊಂದು ಡಿಸಿಷನ್ ತಗೊಂಡಿದ್ದಾರೆ ಅಂದ್ರೆ 2020-21 ಸಾಲಿನ ಸಮ ಈವೆನ್ ಮತ್ತು ಬೆಸ ಆರ್ಟ್ ಸೆಮಿಸ್ಟರ್ ಸ್ನಾತಕ ಸ್ನಾತಕೋತ್ತರ ಪರೀಕ್ಷೆಗಳನ್ನು ಬಹು ಆಯ್ಕೆಯ ಪ್ರಶ್ನೆಗಳ ಪದ್ಧತಿ ಅನುಗುಣವಾಗಿ ಪರೀಕ್ಷೆಗಳನ್ನು ಜರುಗಿಸುವ ಕುರಿತು ಏನು ಹೇಳ್ತಿದ್ದಾರೆ ಅಂದರೆ ಮಲ್ಟಿಪಲ್ ಚಾಯ್ಸ್। ನೋಡಿ ಈಗ ಈವೆನ್ ಸಮೂ ಅಷ್ಟೇ, ಆರ್ಟ್ ಸಮೂ ಅಷ್ಟೇ, ಈಗ ಆರ್ಟ್ ಸಮ್ ಏನೊಂದು ಪೆಂಡಿಂಗ್ ಇದೆ, ಆ ಒಂದು ಎಕ್ಸಾಮ್ಸ್ ನಡೆದಿಲ್ಲ, ಆರ್ಟ್ ಸಮ್ ಎಕ್ಸಾಮ್ಸು ಅಷ್ಟೇ, ಈವೆನ್ ಸಮ್ ಎಕ್ಸಾಮ್ಸು ಅಷ್ಟೇ, ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ಕೊಟ್ಟು ಒಂದು ಎಕ್ಸಾಮ್ಸ್ ನಡೆಸೋಕ್ಕೆ ಕರ್ನಾಟಕ ಯೂನಿವರ್ಸಿಟಿ ಧಾರವಾಡ ಅವರು ಏನು ಮಾಡಿದ್ದಾರೆ, ಡಿಸೈಡ್ ಮಾಡಿದ್ದಾರೆ। ನೋಡಿ ಮೇಲ್ಕಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ದಿನಾಂಕ 16-6-2021 ಜರುಗಿದ ಎಲ್ಲ ನಿಕಾಯದ ಡೀನರ ಸಭೆಯ ಶಿಫಾರಸು, ದಿನಾಂಕ 17-6-2021 ಎಲ್ಲ ಪ್ರಾಚಾರ್ಯರ ಸಭೆಯ ಶಿಫಾರಸ್ಸಿನ ಮೇರೆಗೆ ಹಾಗೂ 21-6-2021 ಜರುಗಿದ ವಿದ್ಯಾ ವಿಷಯಕ ಪರಿಷತ್ತಿನ ಸಭೆಯ ನಿರ್ಣಯದ ಪ್ರಕಾರ ಹಾಗೂ ಮಾನ್ಯ ಕುಲಪತಿಗಳ ಆದೇಶ ಮೇರೆಗೆ 2020-21 ಸಾಲಿನ ಸಮ ಈವೆನ್ ಸೆಮಿಸ್ಟರ್ ಹಾಗೂ ಈಗಾಗಲೇ ಮುಂದೂಡಲ್ಪಟ್ಟ ಬೆಸ ಆರ್ ಸೆಮಿಸ್ಟರ್ ಸ್ನಾತಕ ಸ್ನಾತಕೋತ್ತರ ಪರೀಕ್ಷೆಗಳನ್ನು ಬಹು ಆಯ್ಕೆಯ ಪ್ರಶ್ನೆಗಳ ಪದ್ಧತಿಯನುಗುಣವಾಗಿ ಜರುಗಿಸಲು ನಿರ್ಧರಿಸಲಾಗಿದೆ। ಸದರ ಮಾಹಿತಿಯನ್ನು ಅಧ್ಯಕ್ಷರು ಪ್ರಾಚಾರ್ಯಗಳು ಎಲ್ಲ ವಿದ್ಯಾರ್ಥಿಗಳ ಗಮನಕ್ಕೆ ತರಲು ಸೂಚಿಸಲಾಗಿದೆ। ನೋಡಿ ಇದು ಒಂದು ಒಳ್ಳೆಯ ಅಪ್ಡೇಟ್ ಅಂತಲೇ ಹೇಳ್ಕೋಬೋದು, ಯಾಕಂದರೆ ಇದು ಮಲ್ಟಿಪಲ್ ಚಾಯ್ಸ್ ಅಂದರೆ ಸ್ಟೂಡೆಂಟ್ಸ್ಗೆ ಸ್ವಲ್ಪ ಈಸಿ ಆಗುತ್ತೆ। ಅವರು ಓನ್ಲಿ ಆರ್ಟ್ ಸೆಮಿಸ್ಟರ್ ಮಾತ್ರ ಹೇಳಿಲ್ಲ, ಅದ್ರ ಜೊತೆಗೆ ಈವೆನ್ ಸೆಮಿಸ್ಟರ್ ಕೂಡ ಮಲ್ಟಿಪಲ್ ಚಾಯ್ಸೇ ಅಂತ ಹೇಳಿದ್ದಾರೆ। ಇದು ಕರ್ನಾಟಕ ಯೂನಿವರ್ಸಿಟಿ ಧಾರವಾಡ ಸ್ಟೂಡೆಂಟ್ಸ್ಗೆ ಇದು ಒಳ್ಳೆಯ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಕೋಬೋದು। ಈಗ ಬೇರೆ ಒಂದು ಯೂನಿವರ್ಸಿಟಿ ವಿದ್ಯಾರ್ಥಿಗಳಿಗೂ ನಿಮಗೂ ಈ ಥರ ಒಂದು ಪರೀಕ್ಷೆ ಬೇಕಾ, ಇದ್ರ ಬಗ್ಗೆ ಏನಾದರೂ ಡಿಮ್ಯಾಂಡ್ ಮಾಡೋಣ, ಈ ಥರ ಒಂದು ಪರೀಕ್ಷೆ ನಮಗೂ ನಡೆಸಿ ಅಂತ ಏನಾದರೂ ಪ್ರೊಟೆಸ್ಟ್ ಮಾಡೋಣ ಅಂದರೆ ನಾವು ರೆಡಿ ಹೆಲ್ಪ್ ಮಾಡೋಕ್ಕೆ। ವಿದ್ಯಾರ್ಥಿಗಳು ನೀವು ಒಪಿನಿಯನ್ ಏನು ಹೇಳ್ತೀರಾ, ನಿಮಗೂ ಈ ಥರ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ಇರಲಿನ ಅಂತ ನಿಮ್ಮ ಒಂದು ಒಪಿನಿಯನ್ ಏನಂತ ನನಗೆ ಒಂದು ಲೈಕ್ ಮಾಡಿ ಕಾಮೆಂಟ್ ಮುಖಾಂತರ ತಿಳಿಸಿ ಗೈಸ್। ಇದು ಒಳ್ಳೆಯ ಒಂದು ಡಿಸಿಷನ್ ಅಂತಲೇ ಹೇಳ್ಕೋಬೋದು, ಈಗ ನಿಮ್ಮ ಒಪಿನಿಯನ್ ಎಲ್ಲ ನನಗೆ कमेंट मुखांतर तिलची गाइस। सिगोना नेक्स्ट वीडियो दली वंदु ओल्ले गुड अपडेट जते। मैं अब आपको बताऊंगा एक न्यू ऐप के बारे में जो स्टूडेंट्स में काफी जल्दी पॉपुलर होती जा रही है। चाहे कोई क्वेश्चन हो, कोई डाउट हो या कोई कॉन्सेप्ट ना समझ आए, बोर्ड्स हो या जेई नीट, पढ़ाई में कोई भी दिक्कत आ रही हो तो उसका सोल्यूशन है फिलो ऐप। अपने डाउट्स को किसी भी टाइम क्लियर करें इन दीज 3 इजी स्टेप्स। सबसे पहले इस ऐप को प्ले स्टोर या ऐप स्टोर से डाउनलोड कर लें। अपने फोन नंबर से इजिली साइन अप कर लें। अपने क्वेश्चंस का पिक्चर लें या उसे टाइप करके सबमिट करें और फिलो आपको 60 सेकेंड्स में इंडिया के टॉप एक्सपर्ट से लाइव कॉल पे कनेक्ट कर देगा। आपके क्वेश्चन में आप कहना चाहते हैं कि बल्ब की पावर कितनी है, अगर बल्ब जो है वो 220 वोल्टेज पर ऑपरेट हो रहा है, राइट। इस बैटरी का जो वोल्टेज है वो आपको गिवन है 220। तो ये आपको सिंपल रिलेशन हो गया यहाँ पर। अब अगर कोई आपको और डाउट है तो आप बताइए। नो सर, थैंक यू। सो गाइज, इट्स दैट सिंपल। हैव एनी क्वेश्चंस, जस्ट आस्क फिलो। इस ऐप का डाउनलोड लिंक नीचे डिस्क्रिप्शन में है, सो डाउनलोड फिलो।